40 HP 45 HP 50 HP ಶ್ರೇಣಿಯ ಟ್ರ್ಯಾಕ್ಟರ್ಗಳ ಮೇಲೆ ಒಂದು ಟ್ರೇಲರ್ ಉಚಿತ ಕಡಿಮೆ ಕಾಗದ ಪತ್ರಗಳಲ್ಲಿ ಸಾಲದ ಸೌಲಭ್ಯ ಬಲಿಷ್ಠವಾದ ಇಂಜಿನ್ ಉತ್ತಮ ಮೈಲೇಜ್ 6 ವರ್ಷಗಳ ವಾರಂಟಿ ಟ್ರ್ಯಾಕ್ಟರ್ನ ಎಲ್ಲಾ ತರಹದ ಬಿಡಿ ಭಾಗಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ 6 ಸರ್ವಿಸಿಂಗ್ ಗೆ ಯಾವ ತರಹದ ಲೇಬರ್ ಚಾರ್ಜ್ ಇರುವುದಿಲ್ಲ ಶರತ್ತುಗಳು ಅನ್ವಯಿಸುತ್ತದೆ ಸಂಪರ್ಕಿಸುವ ವಿಳಾಸ ट्रैक स्टार ट्रैक्टर्स मालिकरु श्री श्रीमंत सिद्धप्पा कंबार वीरभद्रेश्वर इंजीनियरिंग वर्क्स रिलायंस पेट्रोल बंक हत्तिरा इंडी मोबाइल संख्ये 9980647310 अथवा 9482210736 युगादि हब्बद बंपर कोडुगे समस्त जनतेगे इवत्तिन इंडियल्लि हर्ष व्यक्तपड़ा छत्रपति शिवाजी महाराज 394ने जयंती अद्दूरिया जयंती आचरण माता नमेल युवक नान अभिनंद सल्तने जोतली छत्रपति शिवाजी महाराज समस्त हिंदुस्तान छत्रपति शिवाजी महाराज इडी भारत तुम और दौड़ हसरा अदर जोतली सर्व हिंदू बांधवर यह कार्यक्रम इंडी नगर आगमी अद्धूरी मेरवण पागलू जयंती यशस्वी और कहते हैं जय हिंद जय कर्नाटक दिनांक 28/2/2021 इंडी नगर छत्रपति शिवाजी महाराज जयंती निमित्त इंडी नगर छत्रपति शिवाजी महाराज बृहत् शोभायात्रा सायंकाल 4 गंटे इंडी नगर एला प्रमुख हिरीयर राजकारणी पक्षातीत समाज एला हिंदू समुदाय भावगीत कुछ बृहत् शोभायात्रा सायंकाल 4 गंटे हमको यह कार्यक्रम समस्त इंडी नगर युवा मित्र हिरीयर प्रमुख आगमी कार्यक्रम के शोभे तरह छत्रपति शिवाजी युवा समिति इंडी भगत सिंग गजानन युवक मंडली बीएच बॉयज भयंकर हिंदू युवा समिति ना आह्वान ना अनिल कुमार ब्रदर परिषत् तालूका कार्यदर्शी इंडी बोलो छत्रपति शिवाजी महाराज की जय। बोलो छत्रपति शिवाजी महाराज की जय। हिंदी स्वराज्य कनस कंडंत देश अभूतपूर्व व्यक्तियादंत श्री श्री छत्रपति शिवाजी महाराज 394ने जयंती उत्सव अंगवागी इवत्तिन दिवस बेळगे पूजा कार्यक्रम पुरसभे सदस्य अयूब भावानवरे सतीश कुंभारवरे कन्नोळ्ळि रामवरे अनिल कन्नळ्ळिवरे शांतवरे अप्पु मम्मवरे संतोष बोरेवरे राघवरे इंगळेवरे शिवाजी भक्तरे एल्ला शिवाजी अभिमानिगळे 394ने जयंतियन्नु आचरिसुत्ता इद्दीवि अंद्रे इदु नम्म देशद हेम्मेय विषय याकंद्रे ಈ ದೇಶದಲ್ಲಿ ಪರಕೀಯರ ಆಳ್ವಿಕೆಯನ್ನು ಮುಗಿಸಿ ಈ ದೇಶದ ಸಂಸ್ಕೃತಿಯನ್ನು ಉಳಿಸಿ ಮಹಾನ ಚೇತನ ಛತ್ರಪತಿ ಶಿವಾಜಿ ಮಹಾರಾಜರು ಇವರ ಹೆಸರಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಹುಟ್ಟಿಲ್ಲ ಇನ್ನು ಮುಂದೆನೂ ಹುಟ್ಟೋದಿಲ್ಲ ಅಂತ ಮಹಾನ್ ವ್ಯಕ್ತಿಯ ಆಚರಣೆಯನ್ನು ನಾವೆಲ್ಲ ಇವತ್ತು ಆಚರಿಸುತ್ತಾ ಇದ್ದೀವಿ ಅಂದ್ರೆ ನಮ್ಮ ಪುಣ್ಯ ಅದಕ್ಕೆ ಈ ಮೂಲಕ ಹೇಳಕ್ಕೆ ಏನು ಇಷ್ಟ ಪಡ್ತೀನಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಏನು ಹೇಳಕತ್ತಾರೆ ಅಂದ್ರೆ ನಾವು मंद यदूरप निगम मराठ निगम अंत आ मराठ निगम के कन्डिगरे विरोध में ना कन्डिगर मराठिगर कन्डिगर अंत अद्वे इतिहास इवत 1956 विभजने भाषा विवरण गडीना आवे माजन वरदी प्रकार एर विंगड़े अब नदी दंडी भाषा प्रकार
ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ಕನ್ನಡಿಗರು ಮತ್ತು ಮರಾಠಿಗರು ಒಂದೇ ರಾಜ್ಯ ಇತ್ತು ಅದಕ್ಕೆ ಈ ಕರ್ನಾಟಕದ ರಕ್ಷಣಾ ವೇದಿಕೆ ಅಂತ ಹೇಳ್ತಾರಲ್ಲ ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಕನ್ನಡಿಗರೇ ಅಂತ ಹೇಳಿ ಕನ್ನಡಿಗರು ಅಲ್ಲ ಅಂತ ಹೇಳಾಗತ್ತಿರಲ್ಲ ನಾವು ಮೂಲ ಕನ್ನಡಿಗರು ನಾವೇ ಇಲ್ಲಿ ನೀವು ಎಲ್ಲಿ ಇದ್ದೀರಿ ನೀವು ಎಲ್ಲಿದ್ದೀರಿ ಅಂತ ನಮಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕದ ನಿಮ್ದು ಏನದ ಅಸ್ತಿತ್ವ ಕರ್ನಾಟಕದಾಗ ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಲ್ಲಿ ಏನದ ಅಂತ ಹೇಳಿದ್ರೆ ಬಸವಣ್ಣವರ ನಾಡಿದು ಈ ಬಸವಣ್ಣವರ ನಾಡಲ್ಲಿ ನಾವು ಹುಟ್ಟಿದವರು ಸಂಗೊಳ್ಳಿ ರಾಯಣ್ಣ ನಾಡದಲ್ಲಿ ನಾವು ಹುಟ್ಟಿದವರು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ನಾವು ಹುಟ್ಟಿದವರು ಆಮೇಲೆ ಇಲ್ಲೇ ಶಿವಾಜಿ 1664ರಲ್ಲಿ ಇಲ್ಲೇ ಬಾಲ್ಯದ ಯುವ ಅವನ ಬಾಲ್ಯದ ಜೀವನವನ್ನು ಕಳೆದಂತದ್ದು ಇಲ್ಲೇ ವಿಜಯಪುರದಲ್ಲಿ ಇಂತ ಮಹಾನ್ ನಾವು ಉತ್ತರ ಕರ್ನಾಟಕದವರು ವಿಜಯನಗರ ಸಾಮ್ರಾಜ್ಯ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಬೆಂಗಳೂರದ ದಕ್ಷಿಣ ಕರ್ನಾಟಕದಾಗ ಏನೂ ಇಲ್ಲ ನಮಗೆ ಕನ್ನಡಿಗರಿಲ್ಲ ಅನ್ನೋರು ನೀವು ಎಲ್ಲಿಯವರು ನಿಮ್ದೇನು ಅಸ್ತಿತ್ವ ಇದೆ ಬರೀ ಫಿಲ್ಮ್ ಇದ್ದವ್ರದ್ದು ಸಿನಿಮಾ ಹೀರೋಗಳದ್ದು ಫೋಟೋ ಮೂರ್ತಿ ಮಾಡ್ಸ್ಕೊಂಡು ಕೂಸೋಳಂತ ನೀವು ನಮಗೆ ಸಂಸ್ಕೃತಿ ಹೇಳದ ಅವಶ್ಯಕತೆ ಇಲ್ಲ ಅಂತ ನಾವು ಈ ಮೂಲಕ ಹೇಳ್ತೀವಿ ಆದರೆ ಶಿವಾಜಿ ಮಹಾರಾಜರು 1664ರಿಂದ 1685ವರೆಗೆ ಅವರ ಆಳ್ವಿಕೆ ಮಾಡಿದ್ರು ಅವ್ರ ರಾಯಗಡ ಅನ್ನೋದು ಒಂದು ಮಹಾರಾಷ್ಟ್ರದಲ್ಲಿ ರಾಯಗಡ ಅನ್ನೋದವ್ರದ್ದು ರಾಜಧಾನಿ ಇತ್ತು ಅದನ್ನು ಅವರು ಬರೀ ಮಹಾರಾಷ್ಟ್ರಕ್ಕೆ ಸೀಮಿತಿಗೆಲ್ಲ ಮರಾಠಿಗಟ್ಟೆ ಸೀಮಿತಿ ಶಿವಾಜಿ ಮಹಾರಾಜರೆಲ್ಲ ಈ ದೇಶಕ್ಕೆ ಈ ಜಗತ್ತಿಗೆ ಶ್ರೇಷ್ಠವಾದಂಥ ವ್ಯಕ್ತಿ ಎಲ್ಲರಿಗೂ ಸೀಮಿತ ಆದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಿಸ್ತೀವಿ ಹೆಮ್ಮೆಯಿಂದ ಆಚರಿಸ್ತೀವಿ ಹಾಗೂ ಯಾರೇ ಈ ಶಿವಾಜಿಯನ್ನು ಅವಮಾನ ಮಾಡಿದಂಥ ವ್ಯಕ್ತಿಗಳು ಈ ಕಿವಿಮಾತು ಹೇಳ್ತೀವಿ ಇನ್ನೊಂದು ಕಿವಿಮಾತು ಏನು ಹೇಳ್ತೀವಿ ಅಂದರೆ ಪಾಣಿಪತ್ ಇಡೀ ಜಗತ್ತಿನಲ್ಲಿ ಒಂದು ಹಳದಿಘಾಟ್ ಒಬ್ಬ ರಜಪೂತ ರಾಜ ರಾಣಾ ಪ್ರತಾಪ್ ಸಿಂಗ್ ಹಳದಿಘಾಟ್ ಅನ್ನೋಂಥದ್ದು ಇನ್ನೊಂದು ತನಕ ಇತಿಹಾಸದಲ್ಲಿ ನೆನಪಾರಿಲ್ಲ ಅದೇ ರೀತಿ ಪಾಣಿಪತ್ ಅನ್ನೋದೊಂದು ನಮ್ಮ ಹರಿಯಾಣದಾಗ ಅದು ಭಾರತ ದೇಶದಾಗ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲ ಹರಿಯಾಣದಲ್ಲಿ ಪಾಣಿಪತ್ ಅಲ್ಲಿ 100,000 ಮರಾಠಿಗರು ಯುದ್ಧದಲ್ಲಿ ಅವ್ರ ಪ್ರಾಣವನ್ನು ಕೊಟ್ಟರೆ ಇಂಥ ಈ ಮರಾಠಿಗರ ಇತಿಹಾಸದ ನಮ್ಮಲ್ಲಿ ಯಾವ ಜಾತಿ ಭೇದ ಭಾವ ಇಲ್ಲ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕನ್ನಡಿಗರು ಮಹಾರಾಷ್ಟ್ರ ಇರ್ಬೋದು ಆದರೂ ನಾವು ಕನ್ನಡಿಗದಲ್ಲಿ ಹುಟ್ಟಿವಂದ್ರೆ ನಾವು ಕನ್ನಡಿಗರೇ ಅದಕ್ಕೆ ನಾವು ಇದು ಇನ್ನೊಂದು ತಮ್ಮ ಈ ಮೂಲಕ ಹೇಳಿದ ಈ ಜಯಂತಿಯನ್ನು ಆಚರಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ ಧನಪಾಲ್ ಚಂದ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರು ಕೂಡ ಸ್ವಾಗತ ಮಾಡಿ ಇಲ್ಲೆಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ